ಇನ್ನೊಂದ್ಸಲ ಕನ್ನಡ ಇಂಡಸ್ಟ್ರಿಗೆ ಬರುವುದು ಬಹಳ ಕಷ್ಟ. ಬಟ್ ಅವರು ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ತರ ಆದದ್ದು ನನಗೆ ಮಾತ್ರ ದೇವರ ಮೇಲೆ ಬಹಳ ಕೋಪ ಇದೆ. ರಾಜ್ಕುಮಾರ್ ಅವರು ಓಕೆ, ಶಿವಣ್ಣ ಅವರು ಓಕೆ, ಅಪ್ಪು ಅವರು ಓಕೆ, ಅದೊಂದು ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಒಂದು ದೊಡ್ಡ ಪಿಲ್ಲರ್ ತರ ಇದ್ರು. ಬಟ್ ಈಗ ಅಪ್ಪು ಅವರಿಗೆ ಈಗ ಆಯ್ತು ಅಂದ್ರೆ ಅದು ನನಗೆ ಜೀವಿಸಕ್ಕಾಗಲ್ಲ. ನಾವು ನಿನ್ನೆ ಈ ನ್ಯೂಸ್ ಬಂದ ಆಮೇಲೆ ನಮಗೆ ಏನಂತಲೇ ಅರ್ಥ ಆಗ್ತಾ ಇಲ್ಲ. ಈ ವಯಸ್ಸಿಗೆ ಅವ್ರಿಗೆ ಈಗ ಆಯ್ತು. ಅವ್ರು ಇನ್ನೊಂದು ಇನ್ನೂ ತುಂಬಾ ವರ್ಷ ಒಳ್ಳೊಳ್ಳೆ ಪಿಕ್ಚರ್ ಮಾಡಿ ರಾಜ್ಕುಮಾರ್ ಅವರ ತರ ಮೈಥಲಾಜಿಕಲ್ ಪಿಕ್ಚರ್ ಬಬ್ರುವಾನ ಮಯೂರ ಮತ್ತೆ ಹುಲಿ ಹಾಲಿನ ಮೇವು ಆ ತರ ಕ್ಯಾರೆಕ್ಟರ್ ಮಾಡ್ತಾರ ಅಂತ ನನ್ನ ಮನಸ್ಸಲ್ಲಿ ಇತ್ತು. ಆ ತರ ಮೆಚುರಿಟಿ ಆಕ್ಟರ್ ಅವರು ಚಿಕ್ಕ ಬಾಲ್ಯದಲ್ಲಿರುವಾಗಲೇ ಅವರಿಗೆ ನ್ಯಾಷನಲ್ ಅವಾರ್ಡ್ ಎಲ್ಲ ಬಂದಿದೆ. ಬಟ್ ಇದು ಕನ್ನಡಕ್ಕೆ ಅವರ ಒಂದು ಕನ್ನಡ ಇಂಡಸ್ಟ್ರಿ ಅಂದ್ರೆ ಅಪ್ಪು ಅವರ ಹೆಸರು ಫಸ್ಟ್ ಆಗಿ ಅವರ ಓನ್ಲಿ ಆಕ್ಟಿಂಗೇ ಅಲ್ಲ ಅವರ ಕ್ಯಾರೆಕ್ಟರ್ ಅವರ ಸಿಂಪ್ಲಿಸಿಟಿ ನಾವೆಲ್ಲ ಇಮಿಡಿಯೇಟ್ಲಿ ಬಂದು ಅವರು ಹಗ್ ಮಾಡಿ ಒಂದು 10 ನಿಮಿಷ ನಗ್ನ ಮಾತಾಡುವಾಗ ನಮಗೆ ಹೇಗೆ ಅನಿಸ್ತದೆ ಅಂದ್ರೆ ಇವತ್ತು ಅದು ಬಹಳ ಬೇಜಾರ. ದೇವರು ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಳ್ಕೊಂಡು ಮತ್ತೇನು ನಮ್ಮಿಂದ ಮಾತು ಮಾತು ಬರಲ್ಲ. ಬಟ್ ಏನ್ ಮಾಡೋದು, ನಾವು ನಮ್ಮ ಕೈಯಲ್ಲಿಲ್ಲ, ದೇವ್ರ ಕೈಯಲ್ಲಿ. ಐ ಪ್ರೇ ಫಾರ್ ಗಾಡ್ ಫಾರ್ ಹಿಸ್ ರೆಸ್ಟ್ ಇನ್ ಪೀಸ್. ಇಲ್ಲಿ ಮ್ಯಾನ್ ಪ್ರಪೋಸ್ ಗಾಡ್ ಡಿಸ್ಪೋಸ್ ಅಂತದ, ಇಲ್ಲಿ ಗಾಡ್ ಪ್ರಪೋಸ್ ಅಂಡ್ ಗಾಡ್ ಡಿಸ್ಪೋಸ್. ಈ ವಯಸ್ಸಲ್ಲಿ ಹೋಗ್ಬಾರ್ದಿತ್ತು ಅವರು. ಇನ್ನು ಕನ್ನಡ ಇಂಡಸ್ಟ್ರಿಗೆ ಬಹಳ ದೊಡ್ಡ ಮೇನ್ ಪಿಲ್ಲರ್ ಆಗಿದ್ರು ಅವರು, ಮೇನ್ ಪಿಲ್ಲರ್. ಏನಾದ್ರೂ ಪ್ರಾಬ್ಲಮ್ ಆದ್ರೂ ಸಹ ನನಗೆ ಅನಿಸ್ತಿತ್ತು ಪುನೀತ್ ಅವ್ರ ಹತ್ರ ಹೇಳಿದ್ರೆ ಅದು ಸಾಲ್ವ್ ಆಗುತ್ತೆ, ಶಿವಣ್ಣನ ಅವ್ರ ಹತ್ರ ಹೇಳಿದ್ರೆ ಸಾಗ್ ಆಗುತ್ತೆ. ಮತ್ತು ಅಷ್ಟು ದೊಡ್ಡ ಒಂದು ಮೇರು ನಟನ ಮಗನಾಗಿ ಅವರು ಎಷ್ಟು ಆ ಜರ್ನಿ ಇದೆ ಅಲ್ಲ ಅವರದು. ಪ್ರತಿಯೊಬ್ಬನನ್ನು ಪ್ರೀತಿಸುವ ಒಂದು, ಪ್ರತಿ ಒಬ್ಬರನ್ನು ಪ್ರೀತಿಸುವ ಸಿಂಪ್ಲಿಸಿಟಿ, ಒಂದು ಕರೆದು ಮಾತಾಡುವಂಥ ಎದ್ದು ಮಾತಾಡುವಂಥ ವ್ಯಕ್ತಿತ್ವ ಇದೆ ಅಲ್ಲ, ಅದು ವೆರಿ ರೇರ್ ಇಂಡಸ್ಟ್ರಿಯಲ್ಲಿ. ಬೇರೆ ಇಂಡಸ್ಟ್ರಿಯಲ್ಲಿ ಸಹ ಇದೆ, ಬಟ್ ಇಷ್ಟು ಪುನೀತ್ ಅವ್ರ ಥರ ನಾನು ಯಾವ ಹೀರೋನು ನೋಡಿಲ್ಲ. ಐ ಪ್ರೇ ಫಾರ್ ಇಸ್ ಸೋಲ್ ರೆಸ್ಟ್ ಇನ್ ಪೀಸ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.